ದತ್ತನ ನೆನೆ ಮನವೇ, ಶ್ರೀ ಗುರು ದತ್ತನ ನೆನೆ ಮನವೇ, ದತ್ತನ ನೆನೆ ಮನವೇ, ಶ್ರೀ ಗುರು ದತ್ತನ ನೆನೆ ಮನವೇ, ದತ್ತನ ನೆನೆ ಮನವೇ, ಶ್ರೀ ಗುರು ದತ್ತನ ನೆನೆ ಮನವೇ, ಶ್ರೀ ಗುರು ದತ್ತನ ನೆನೆ ಮನವೇ, ದತ್ತನ ನೆನೆ ಮನವೇ, ಶ್ರೀ ಗುರು ದತ್ತನ ನೆನೆ ಮನವೇ. ನಮಸ್ಕಾರ, ನಾನು ನಿಮ್ಮ ಹರೀಶ್ ಮಾತಾಡ್ತಾ ಇದ್ದೀನಿ. ಜನಧನಿ ಕೇಳುವರೆಲ್ಲರಿಗೂ ನನ್ನ ನಮಸ್ಕಾರಗಳು. ಇವತ್ತೊಂದು ವಿಷಯ ಏನಪ್ಪ ಅಂತಂದರೆ ದತ್ತಾತ್ರೇಯ ಜಯಂತಿ. ದತ್ತಾತ್ರೇಯ ಜಯಂತಿ ಬಗ್ಗೆ ಸ್ವಲ್ಪ ಸಣ್ಣ ಪುಟ್ಟ ವಿಚಾರಗಳನ್ನ ತಿಳಿಸ್ಕೊಳ್ಳೋಣ ಅಂತ ಇವತ್ತಿನ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಏನು ದತ್ತಾತ್ರೇಯ ಜಯಂತಿ, ಏನು ದತ್ತಾತ್ರೇಯರ ಅವತಾರ ಹೇಗಾಯಿತು, ದತ್ತ ಜಯಂತಿನ ಆಚರಣೆ ಹೇಗೆ ಮಾಡ್ತಾರೆ, ಮತ್ತು ಅವರ ಪುರಾಣದ ಹಿನ್ನೆಲೆ ಏನು, ಅವತಾರದ ಪುರಾಣದ ಹಿನ್ನೆಲೆ ಏನು, ಮತ್ತು ಅವರು ಒಂದು ಪ್ರಕೃತಿಯಲ್ಲಿರುವಂತಹ ಒಂದು 24 ಗುರುಗಳನ್ನು ತಗೊಂಡಿದ್ದರು, ಅದು ಯಾರ್ಯಾರು, ಮತ್ತು ಅದರದ್ದು ದೇವಸ್ಥಾನಗಳೆಲ್ಲಿದೆ, ಅದರದ್ದು ಪೂಜಾ ವಿಧಾನಗಳು ಹೇಗಿದೆ ಅಂತೆಲ್ಲ ತಿಳಿಸೋಕ್ಕೆ ಇವತ್ತೊಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಏನು ದತ್ತಾತ್ರೇಯ ಜಯಂತಿ ಅಂದರೆ, ದತ್ತಾತ್ರೇಯ ಅವರು ಹುಟ್ಟಿದಂಥ ದಿನದಲ್ಲಿ ಮಾಡುವಂಥ ಆಚರಣೆಯನ್ನು ನಾವು ದತ್ತ ಜಯಂತಿ ಅಂತ ಹೇಳ್ತೀವಿ. ಯಾವಾಗ ದತ್ತಾತ್ರೇಯರು ಹುಟ್ಟಿದ್ದು ಅಂತಂದರೆ ಮಾರ್ಗಶಿರ ಮಾಸದ ಹುಣ್ಣಿಮೆ ದಿನ ದತ್ತಾತ್ರೇಯರು ಹುಟ್ಟಿದ್ದು. ಅದಕ್ಕೆ ಅದನ್ನು ದತ್ತ ಹುಣ್ಣಿಮೆ ಅಂತ ಹೇಳ್ತೀವಿ ನಾವು. ದತ್ತಾತ್ರೇಯರನ್ನ ನಾವು ತ್ರಿಮೂರ್ತಿಗಳ ಸ್ವರೂಪದಲ್ಲಿ ನೋಡ್ತೀವಿ. ಯಾಕೆಂದರೆ ಅವರು 3 ಮುಖ, 6 ಕೈ ಮತ್ತು ಒಂದು ತ್ರಿಶೂಲ ಹಿಡಿದಿರ್ತಾರೆ. ಇವರಿಗೆ ಆ ಥರ ಅವತಾರ ಇರುತ್ತೆ. ಅದಕ್ಕೆ ದತ್ತಾತ್ರೇಯರನ್ನ ನಾವು ತ್ರಿಮೂರ್ತಿಗಳ ಸ್ವರೂಪ ಅಂತ ಹೇಳ್ತೀವಿ. ಯಾಕೆ ಈ ರೂಪ ಬಂತು ಇವರಿಗೆ ಅಂತನ್ನೋದಾದರೆ, ಈ ಪುರಾಣದ ಹಿನ್ನೆಲೆ, ದತ್ತಾತ್ರೇಯರದ ಪುರಾಣದ ಹಿನ್ನೆಲೆ ಏನು ಅಂತ ನಾವು ನೋಡಿದಾಗ ದತ್ತಾತ್ರೇಯ ಅಂತ ಹೆಸರ್ಯಾತಕ್ಕೆ ಬಂತು ಅಂತನ್ನತ್ತೆ ನಾವು ನೋಡಿದ್ರೆ, ಇವರು ತ್ರಿಮೂರ್ತಿಗಳ ಸ್ವರೂಪ, ಬ್ರಹ್ಮ ವಿಷ್ಣು ಮತ್ತು ಶಿವನ ಸ್ವರೂಪ ಅಂತ. ಈ ಬ್ರಹ್ಮ ವಿಷ್ಣು ಶಿವ ಇವು 3 ಜನರವೇ ಅತ್ರಿ ಮಹರ್ಷಿ ಮತ್ತು ಅನಸೂಯ ದಂಪತಿಗಳಿಗೆ ತಮ್ಮನ್ನು ತಾವು ಅರ್ಪಣೆ ಮಾಡ್ಕೋತಾರೆ, ಮಕ್ಕಳಾಗಿ ಅರ್ಪಣೆ ಮಾಡ್ಕೊತಾರೆ. ದತ್ತ ಅಂತಂದರೆ ಅರ್ಪಣೆ ಮಾಡ್ಕೊಳ್ಳೋದು ಅಂತ, ಕೊಡೋದು ಅಂತ ಅರ್ಥ ಬರುತ್ತೆ. ಆತ್ರೇಯ ಅಂತಂದರೆ ಅತ್ರಿ ಮತ್ತು ಅನಸೂಯ ಪುತ್ರ, ಅವರು ಅತ್ರಿಯ ಪುತ್ರನಾಗಿರೋದ್ರಿಂದ ಆತ್ರೇಯ ಅಂತ, ಆತ್ರೇಯ ಅಂದರೆ ಪುತ್ರ ಅಂತ, ಅದರಿಂದ ಅವರಿಗೆ ದತ್ತಾತ್ರೇಯ ಅಂತ ಹೆಸರು ಬಂತು. ಇವರು ಈಗಿನ ಕಲಿಯುಗದಲ್ಲಿ ನಾವು ತುಂಬ ಬಹಳ ವಿಶೇಷವಾಗಿ ಪೂಜೆ ಮಾಡಬೇಕಾಗಿರೋಂಥದ್ದು ಇವ್ರನ್ನ. ಯಾಕೆ ಅಂದರೆ ಒಂದೇ ಮೂರ್ತಿಯಲ್ಲಿ 3 ಸ್ವರೂಪಗಳಿರುವಂಥ ಇರೋದರಿಂದ ಇವ್ರನ್ನ ನಾವು ವಿಶೇಷವಾಗಿ ಪೂಜೆಗಳನ್ನ ಮಾಡ್ತೀವಿ ಅಂತ, ಮಾಡಿದ್ರೆ ತುಂಬ ಒಳ್ಳೆಯದು ಅಂತ. ಯಾರಿಗೆ ಗುರುಶಾಪ ಇರುತ್ತೋ ಅಥವಾ ಯಾರಿಗೆ ಬೇಗ ಮದುವೆ ಆಗ್ತಾ ಇರಲ್ವೋ, ಅವರೆಲ್ಲರೂ ದತ್ತ ಚರಿತ್ರೆಯನ್ನು ಓದಿದ್ರೆ ಬೇಗ ಅವ್ರಿಗೆ ಅದೆಲ್ಲ ಶಾಪ ವಿಮೋಚನೆಯಾಗಿ ಮುಂದಿನ ಕೆಲಸಗಳೆಲ್ಲ ಅವ್ರಿಗೆ ಅನುಕೂಲ ಆಗುತ್ತೆ ಅಂತ. ಇದು ದತ್ತಾತ್ರೇಯರನ್ನ ನಾವು ಆರಾಧನೆ ಮಾಡೋದ್ರಿಂದ. ಏನಪ್ಪ ಇವ್ರದ್ದು ಪೌರಾಣಿಕ ಹಿನ್ನೆಲೆ ಅಂತಂದರೆ, ದತ್ತಾತ್ರೇಯ ಜನ್ಮ ಹೇಗಾಯಿತು ಅಂತನ್ನೋದು ನಾವು ನೋಡಿದ್ರೆ, ಪಾರ್ವತಿ, ಲಕ್ಷ್ಮೀ ಮತ್ತು ಸರಸ್ವತಿ ಈ 3 ಜನನೂ ತಮ್ಮ ಬಗ್ಗೆ ಬಹಳ, ತಮ್ಮ ಇರುವಂಥ ವಾಸ್ತವತೆ ಬಗ್ಗೆ ಮತ್ತು ಇರುವಂಥ ಶಕ್ತಿ ಅದರ ಬಗ್ಗೆ ಬಹಳ ಹೆಮ್ಮೆ ಹಾಗೂ ಗರ್ವ ಪಡ್ತಿರ್ತಾರಂತೆ. ಇದನ್ನು ನೋಡಿದಂಥ ತ್ರಿಮೂರ್ತಿಗಳು ನಾರದರನ್ನ ಕರೆದುಬಿಟ್ಟು ಇವ್ರಿಗೆ ಒಂದು ಪಾಠ ಕಲಿಸ್ಬೇಕು, ಏನಾದ್ರು ಒಂದು ಮಾಡಿ ಅಂತ ಹೇಳಿದಾಗ ನಾರದರು, ಅಯ್ಯೋ ಎಲ್ಲರೂ ಉಂಟ, ಅದು ಆದಿಶಕ್ತಿಯಾದಂಥ 3 ಜನರಿಗೂ ಮಾತೆಯರಿಗೂ ನಾವು ಪರೀಕ್ಷೆ ಒಡ್ಡೋದುಂಟ ಅಂತಂದಾಗ, ಇಲ್ಲ ಇಲ್ಲ ನೀನು ಇದನ್ನು ಮಾಡಲೇಬೇಕು, ಅವ್ರಿಗೆ ಗೊತ್ತಾಗಬೇಕು ನಮ್ಮದು ಏನು, ನಮಗಿಂತ ಒಂದು ಎಷ್ಟೋ ಜನ ಋಷಿ ಮುನಿಗಳ ಪತ್ನಿಯರು ಒಂದು ಶಕ್ತಿ ಸ್ವರೂಪರಾಗಿದ್ದಾರೆ, ಮತ್ತು ಪ್ರತಿ ಧರ್ಮನ ಪಾಲಿಸ್ತಿರುವಂಥ ಋಷಿ ಮುನಿಗಳ ಪತ್ನಿಯರು ತುಂಬ ಶಕ್ತಿಯನ್ನು ಪಡ್ಕೊಂಡಿದ್ದಾರೆ ಅಂತ ಹೇಳೋಕ್ಕೆ ಅವ್ರಿಗೆ ತಿಳಿಸ್ಬೇಕು, ಮತ್ತು ನಿಮಗಿಂತ ಅವರು ಸ್ವಲ್ಪ ಹತ್ತತ್ರದಲ್ಲಿ ನಿಮ್ಮಷ್ಟೇ ಇರ್ತಾರೆ ಅಂತ ಅನ್ನೋದಕ್ಕೆ ಒಂದು ಕಾರಣ ಆಗಬೇಕು ಅಂದ್ಬಿಟ್ಟು ಅವ್ರಿಗೆ ಒಂದು ಹೇಳಿ ಕಳಿಸ್ತಾರೆ. ನಾರದ್ರೆ ಏನು ಮಾಡ್ತಾರೆ, ಬರ್ತಾರೆ ಮಾತೆಯರನ್ನೆಲ್ಲರೂ ಒಂದು ಕಡೆ ಸೇರಿಸ್ಬಿಟ್ಟು ಅವ್ರು ಹೇಳ್ತಾರೆ, ನೀವು ಇಷ್ಟೊಂದು ಗರ್ವ ಪಡ್ತಾ ಇದ್ದೀರಲ್ಲ, ಭೂಲೋಕದಲ್ಲಿ ಅತ್ರಿ ಮಹರ್ಷಿ ಮತ್ತು ಅವ್ರ ಹೆಂಡತಿಯಾದ ಅವ್ರ ಪತ್ನಿಯಾದ ಅನಸೂಯ ಅವ್ರದ್ದು ಗುಣ ಸ್ವರೂಪ ನಿಮಗಿಂತ ಹೆಚ್ಚಾಗಿದೆ, ನಿಮಗಿಂತೂ ಚೆನ್ನಾಗಿದೆ, ನಿಮಗಿಂತೂ ಎಲ್ಲಾದರಲ್ಲೂ ಒಂದು ಕೈ ಮೇಲಿದೆ ಅಂತ ಅವ್ರ ಬಗ್ಗೆ ತುಂಬ ಗುಣಗಾನ ಮಾಡಿಬಿಡ್ತಾರೆ. ಅವಾಗ ಮಾತೆಯರಿಗೆ ಏನಾಗುತ್ತೆ, ಸಿಟ್ಟು ಬರುತ್ತೆ, ನಾವು ನೋಡಲೇಬೇಕು ಅವ್ರದ್ದು ಅಷ್ಟು ಶಕ್ತಿ ಇದೆ ಅನ್ನೋದನ್ನ ನಾವು ನೋಡಬೇಕು ಅಂದ್ಬಿಟ್ಟು
ತ್ರಿಮೂರ್ತಿಗಳ ಹತ್ರ ಬಂದು ಮೂರು ಜನ ಪಾರ್ವತಿ ಲಕ್ಷ್ಮಿ ಮತ್ತು ಸರಸ್ವತಿ ಮೂರು ಜನ ತ್ರಿಮೂರ್ತಿಗಳ ಹತ್ರ ಬಂದು ಪತಿಯ ನಿಷ್ಠೆ ಹಾಗೂ ಅವರ ಪತಿ ಧರ್ಮನ ಪಾಲಿಸ್ನೆ ಮಾಡ್ತಿರೋ ಅನಸೂಯನ್ನು ನಾವು ಪರೀಕ್ಷೆ ಮಾಡಬೇಕು, ನೀವು ಹೋಗಿ ಅವ್ರಿಗೆ ಪರೀಕ್ಷೆ ಮಾಡಿ ಅಂತ ಒತ್ತಾಯ ಮಾಡ್ತಾರೆ. ತ್ರಿಮೂರ್ತಿಗಳು ಹೇಳ್ತಾರೆ ಬೇಡ ಇದೆಲ್ಲ ಮಾಡೋಂಥದ್ದಲ್ಲ, ಯಾಕೆಂದರೆ ಅವರು ಒಂದು ಋಷಿ ಪತ್ನಿ, ಅವರು ಅವರು ಅದೊಂದು ಪತಿ ಧರ್ಮ ಅವ್ರದ್ದು ತುಂಬ ಇದಾಗಿ ಪಾಲಿಸ್ತಾ ಇದ್ದಾರೆ ಬೇಡ ಅಂತ, ಇಲ್ಲ ನೀವು ಮಾಡಲೇಬೇಕು ಅಂತ ಹಠಕ್ಕೆ ಬೀಳ್ತಾರೆ. ಹಠಕ್ಕೆ ಬಿದ್ದಾಗ ಮೂರು ಜನ ತ್ರಿಮೂರ್ತಿಗಳು ಒಪ್ಕೊಂಡು ಸಾಧು ವೇಷದಲ್ಲಿ ಭೂಮಿಗೆ ಬರ್ತಾರೆ. ಭೂಮಿಗೆ ಬಂದು ಭಿಕ್ಷಾಟನೆ ಮಾಡ್ತಾರೆ. ಸಾಧು ವೇಷದಲ್ಲಿ ಬಂದು ಮಧುಕರ ವೃತ್ತಿ ಅಂತ ಹೇಳ್ತೀವಿ ಅದಕ್ಕೆ. ಮಧುಕರ ವೃತ್ತಿ ಅಂದರೆ ಅವತ್ತನ್ನು ಏನು ನಮಗೆ ಆಹಾರ ಧಾನ್ಯಗಳು ಬೇಕು ಅದನ್ನು ನಾವು ಮನೆ ಮನೆಗೆ ಹೋಗಿ ಕೇಳಿ ಪಡ್ಕೊಂಡು ಅದನ್ನು ಅದರಿಂದ ನಾವು ಜೀವನ ನಡೆಸೋವಂಥದ್ದು ಮಧುಕರ ವೃತ್ತಿ ಅಂತ. ಆ ಸಾಧುಗಳಾಗಿ ಬಂದು ಭಿಕ್ಷೆ ಬೇಡ್ತಾರೆ. ಅನಸೂಯ ತಾಯಿ ನಮ್ಮ ಋಷಿ ಆಶ್ರಮಕ್ಕೆ ಬಂದು ಭಿಕ್ಷೆ ಕೇಳ್ತಾರೆ. ಆವಾಗ ಅನಸೂಯ ತನ್ನ ಹತ್ರ ಏನಿರುತ್ತೋ ಆ ಧಾನ್ಯಗಳನ್ನ ಅವ್ರಿಗೆ ಕೊಡೋಕ್ಕೆ ಮುಂದಾಗ್ತಾರೆ. ಆವಾಗ ಆ ಸಾಧುಗಳು ಹೇಳ್ತಾರೆ ನಮಗೆ ಈ ಭಿಕ್ಷೆ ಬೇಡ, ನಮಗೆ ಬೇರೆ ಭಿಕ್ಷೆ ಬೇಕು ಅಂತ. ಆವಾಗ ಋಷಿಪತ್ನಿ ಏನು ಬೇಕು ಅಂತ ಕೇಳಿದಾಗ ಎದೆ ಹಾಲು ಭಿಕ್ಷೆ ಬೇಕು ಅಂತ ಕೇಳ್ತಾರೆ. ಆವಾಗ ಆ ಅನಸೂಯ ತಾಯಿಗೆ ಒಂದು ಗಾಬರಿ ಆಗ್ಬಿಡುತ್ತೆ, ಏನು ಇಂಥ ಕೇಳ್ಬಿಟ್ರಲ್ಲ ಸಾಧುಗಳು ಅಂತ. ಆವಾಗ ಸರಿ ಆಯಿತು, ಕೇಳಿದರೆ ನಾವು ಸಾಧುಗಳನ್ನ ನಾವು ಅವ್ರು ಕೇಳಿದ್ದನ್ನು ನಾವು ಕೊಡದೇ ಇದ್ದರೆ ಅವ್ರಿಗೆ ಶಾಪ ಕೊಡೋಂಥ ತಪೋವನ್ನು ಶಕ್ತಿ ಇರುತ್ತೆ ಅಂದ್ಬಿಟ್ಟು ಯೋಚನೆ ಮಾಡಿ ತಮ್ಮ ಪತಿಯಾದ ಅತ್ರಿ ಮಹರ್ಷಿಯರನ್ನ ಪ್ರಾರ್ಥನೆ ಮಾಡ್ಕೋತಾರೆ, ಒಂದು ಮನಸ್ಸಲ್ಲಿ ನೆನೆಸ್ಕೋತಾರೆ. ನೆನೆಸ್ಕೊಂಡಾಗ ಅವರ ಶಕ್ತಿ ಎಷ್ಟಾಗಿರುತ್ತೆ ಅಂದರೆ ಅವ್ರು ಪ್ರಾರ್ಥನೆ ಮಾಡ್ಕೊಂಡಂಥ ಒಂದು ವಚನನ ಕೇಳ್ಕೋತಾರೆ. ನಂದೇ ಪತಿಯ ಧರ್ಮನಿಷ್ಠೆ ನಾನು ಮಾಡಿದ್ದೇ ಆದರೆ, ಪತಿ ಧರ್ಮನಿಷ್ಠೆಯನ್ನು ನಾನು ಮಾಡಿದ್ದೇ ಆದರೆ ಈ ಮೂರು ಸಾಧುಗಳು 6 ತಿಂಗಳ ಮಗುವಾಗಲಿ ಅಂತ ಕೇಳ್ಕೋತಾರೆ. ತಕ್ಷಣದಲ್ಲಿ ಆ ಧರ್ಮ ನಿಷ್ಠೆ ಅಂತ ಮಾಡಿದ್ದಂಥ ಆ ಪ್ರತಿರಥ ಫಲ ಮತ್ತು ಅದರದ್ದು ಶಕ್ತಿಯಿಂದ ಅವರು ಮೂರು ಜನನೂ ತ್ರಿಮೂರ್ತಿಗಳು 6 ತಿಂಗಳು ಮಗು ಆಗ್ಬಿಡ್ತಾರೆ. 6 ತಿಂಗಳು ಮಗು ಆದಾಗ ಅವ್ರಿಗೆ ಆ ಮಗುಗೆ ಅವ್ರು ಕೇಳಿದಂಥ ಎದೆ ಹಾಲನ್ನ ಕೊಟ್ಟು ಅನಸೂಯ ತಾಯಿ ಕುಡಿಸ್ಬಿಟ್ಟು ಅವ್ರಿಗೆ ಭಿಕ್ಷೆಯದ್ದು ಪೂರ್ತಿ ಮಾಡ್ತಾರೆ. ಈ ಥರ ಮಾಡ್ತಿದ್ದಾಗ ಏನು ಮಾಡ್ತಾರೆ ನಾರದ್ರು ಏನು ಮಾಡ್ತಾರೆ ಇದನ್ನು ಹೋಗಿ ಅವ್ರಿಗೆ ಪಾರ್ವತಿ ಲಕ್ಷ್ಮಿ ಮತ್ತು ಸರಸ್ವತಿಗೆ ಹೇಳ್ತಾರೆ. ಇದು ಭೂಲೋಕದಲ್ಲಿ ಈ ಥರ ಆಗಿದೆ, ಅವ್ರ ಪತಿ ನಿಷ್ಠೆಯಿಂದ 3 ಜನ ತ್ರಿಮೂರ್ತಿಗಳನ್ನೂ 6 ತಿಂಗಳು ಮಗು ಮಾಡಿಬಿಟ್ಟಿದ್ದಾರೆ, ನೀವು ಏನೇನೋ ಮಾಡೋಕೆ ಹೋಗಿ ಏನೇನೋ ಆಯ್ತಲ್ಲ ಅಂತ. ಸರಿ ಅವರೆಲ್ಲರೂ ಬಂದು ಈ ಥರ ಆಗೋಯ್ತಲ್ಲ ಅಂತ, ಎಷ್ಟು ನಿಷ್ಠೆ ಮತ್ತು ಶಕ್ತಿ ಧರ್ಮ ಇದೆ ಅವ್ರ ಹತ್ರ ಅಂತ ತಿಳ್ಕೊಂಡು ಅನಸೂಯ ತಾಯಿ ಹತ್ರ ಅಂದ್ಬಿಟ್ಟು ಬಂದು ಅವ್ರನ್ನ ಬೇಡ್ಕೋತಾರೆ, ನಮ್ಮಿಂದ ತಪ್ಪಾಗಿದೆ, ನಾವು ಪರೀಕ್ಷೆ ಮಾಡಿಬಿಟ್ವಿ, ಅದರಿಂದ ನಮ್ಮ ತ್ರಿಮೂರ್ತಿಗಳನ್ನ ನೀವು ವಾಪಸ್ಸು ಅದೇ ಥರ ಮಾಡಬೇಕು ಅಂತಂದಾಗ ಅದೇ ಪತಿ ಧರ್ಮ ನಿಷ್ಠೆಯಿಂದ ಪುನಃ ಪ್ರಾರ್ಥನೆ ಮಾಡ್ಕೊಂಡಾಗ ಅವರು 3 ಜನನೂ ವಾಪಸ್ ತ್ರಿಮೂರ್ತಿಗಳು ಬ್ರಹ್ಮ ವಿಷ್ಣು ಮಹೇಶ್ವರ ಪುನಃ ವಾಪಸ್ ತನ್ನ ನಿಜ ಸ್ವರೂಪವನ್ನು ಪಡ್ಕೋತಾರೆ. ಆವಾಗ ಹೇಳ್ತಾರಂತೆ ನಾವು ನಿನ್ನ ಪ್ರತಿ ನಿಷ್ಠೆಗೆ ಮತ್ತು ಪ್ರತಿ ಧರ್ಮಕ್ಕೆ ನಾವು ಸಂತೋಷಗೊಂಡಿದ್ದೇವೆ, ನಾವು ನಿಮಗೆ ಒಂದು ವರ ಕೊಡ್ತಾ ಇದ್ದೀವಿ ಅಂತಂದಾಗ ಆವಾಗ ಅವ್ರಿಗೆ ವರ ಕೊಡ್ತಾರಂತೆ, ನಾವು ನಿಮಗೆ ನಿನ್ನ ಸತಿ ಧರ್ಮಕ್ಕೆ ನಾವು ಸಂತೋಷಗೊಂಡು ನಾವು 3 ಜನನೂ ನಿಮ್ಮಲ್ಲಿ ಒಂದಾಗಿ ಭಾಗಿಯಾಗಿ ನಾವು ಜನಿಸ್ಬೇಕು ಅಂತ ಅಂದ್ಕೊಂಡಿದ್ದೀವಿ ಅಂತಂದ್ಬಿಟ್ಟು ಅವರು ಆವಾಗ ಅವ್ರಿಗೆ ವರ ಕೊಡ್ತಾರಂತೆ. ಆ ರೀತಿ ವರ ಕೊಟ್ಟಾಗ ಬ್ರಹ್ಮನಿಂದ ಚಂದ್ರ, ವಿಷ್ಣುವಿನಿಂದ ದತ್ತಾತ್ರೇಯ, ಶಿವನಿಂದ ದುರ್ವಾಸ ಮುನಿಗಳು ಜನಿಸ್ತಾರಂತೆ. ಈ ಮೂರೂ ಸ್ವರೂಪದ ದತ್ತಾತ್ರೇಯನಲ್ಲಿರುವುದರಿಂದ ಆ ತ್ರಿಮೂರ್ತಿ ಸ್ವರೂಪನಾದ ದತ್ತಾತ್ರೇಯ ಪ್ರಸ್ತುತವಾಗಿ ಆ ಸ್ವರೂಪವನ್ನು ಪಡೆದು ಈಗಿನ ಇದರಲ್ಲಿ ದತ್ತಾತ್ರೇಯರು ಒಂದು ಪ್ರಮುಖವಾಗಿ 3 ತ್ರಿಮೂರ್ತಿಗಳ ಸ್ವರೂಪವಾಗಿರ್ತಾರೆ. ಆದ್ದರಿಂದ ದತ್ತಾತ್ರೇಯರ ಜನ್ಮ ಈ ಥರ ಆಗುತ್ತೆ. 3 ತ್ರಿಮೂರ್ತಿಗಳು ಅವತಾರಗಳನ್ನ ಎತ್ತಿ ಬಂದಂಥ ಆ ಸಮಯ, ಅಲ್ಲಿ ನಡೆದಂಥ ಘಟನೆಗಳು ಅದೆಲ್ಲವನ್ನೂ ಮೆಚ್ಚಿ ಅವರು ಅನಸೂಯ ತಾಯಿ ಅತ್ರಿ ಮತ್ತು ಅನಸೂಯ ದಂಪತಿಗಳಿಗೆ ಋಷಿ ದಂಪತಿಗಳಿಗೆ ಮಗುವಾಗ್ತಾರೆ. ಇದು ಅವ್ರ ಹಿನ್ನೆಲೆ. ಅವ್ರಿಗೇನಾಗುತ್ತೆ ಅಂತಂದರೆ ಯಾಕೆ ಅವ್ರಿಗೆ ದತ್ತಾತ್ರೇಯರನ್ನ ಈಗ ಅವ್ರ 3 ಸ್ವರೂಪಗಳಾದ್ದರಿಂದ 3 ಮುಖ ಮತ್ತು 6 ಕೈ, 1 ಕೈಯಲ್ಲಿ ತ್ರಿಶೂಲ ಇರುತ್ತೆ, ಯಾಕೆಂದರೆ ಶಿವನ ಸ್ವರೂಪ ಆದ್ದರಿಂದ 1 ಕೈಯಲ್ಲಿ ತ್ರಿಶೂಲ ಇರ್ತಿರ್ತಾರೆ. ಹಾಗೆ ಇವರು ತುಂಬ ಪ್ರಾಣಿಪ್ರಿಯರಾಗಿರ್ತಾರೆ, ಪ್ರಕೃತಿ ಪ್ರಿಯರಾಗಿರ್ತಾರೆ. ಆಗಿದ್ದರಿಂದ ಅವ್ರಿಗೆ ಅವ್ರ ಜೊತೆ ಯಾವಾಗಲೂ ಒಂದು ಹಸು ಮತ್ತು 4 ನಾಯಿ ಇರುತ್ತಂತೆ. ಯಾವಾಗಲೂ ಅವರು ಪ್ರಾಣಿಪ್ರಿಯರಾಗಿರೋದ್ರಿಂದ ಅವ್ರ ಜೊತೆ ಯಾವಾಗಲೂ ಇರ್ತೈತಂತೆ. ಆದ್ದರಿಂದ ಅವ್ರಿಗೆ ಒಂದು ಆ ಸ್ವರೂಪ ದತ್ತಾತ್ರೇಯರ ಸ್ವರೂಪ ನೀವು ನೋಡಿದ್ರೆ ನಿಮಗೆ ಗೊತ್ತಾಗ್ತಾ ಇರುತ್ತೆ. 3 ಜನ 3 ಮುಖ ಮತ್ತು 6 ಕೈ ಇರುವಂಥ ಸ್ವರೂಪ ನಿಮ್ಮ ಎಲ್ಲ ಚಿತ್ರಪಟಗಳಲ್ಲಿ ನಿಮಗೆ ನೋಡಿದ್ರೆ ಅದು ಗೊತ್ತಾಗ್ತಾ ಇರುತ್ತೆ. ಅಂದರೆ ಯಾವುದಾದ್ರು ಒಂದು ದೇವಸ್ಥಾನಕ್ಕೆ ಹೋದರೆ ಆ ದೇವಸ್ಥಾನದಲ್ಲಿ ಮೂರ್ತಿ ಸ್ವರೂಪವಾಗಿರೋಂಥ ದತ್ತಾತ್ರೇಯ ಸ್ವಾಮಿಗಳನ್ನ ನೋಡಿದ್ರೆ ನೀವು ಅದು ನಿಮಗೆ ಗೋಚರ ಆಗುತ್ತೆ, ಅಂದರೆ ಕಾಣುತ್ತೆ. ಆ 3 ಮುಖ ಮತ್ತು 6 ಕೈ ಇರುವಂಥದ್ದು, ಒಂದು ತ್ರಿಶೂಲ ಇರೋಂಥದ್ದು, ಕಮಂಡಲ ಹಿಡ್ಕೊಂಡಿರೋಂಥದ್ದು, ಯಾಕೆಂದರೆ ಆಜನ್ಮ ಬ್ರಹ್ಮಚಾರಿ ಆಗಿರ್ತಾರೆ ಅವರು. ಅದರಿಂದ ಕಮಂಡಲ ಹಿಡಿದು ಬ್ರಹ್ಮಚಾರತ್ವವನ್ನು ಇದು ಮಾಡಿ ಅವರು ತಪೋ
ಬಲದಿಂದ ಅವ್ರನ್ನ ಅವಧೂತರು ಅಂತ ಹೇಳ್ತಾರೆ. ಇವ್ರದ್ದು ವಿಶೇಷ ಏನಪ್ಪ ಅಂದರೆ, ಇವರು ಒಂದ್ಸತಿ ಗಂಗಾ ನದಿಯಲ್ಲಿ ಸ್ನಾನ ಮಾಡ್ತಾರೆ. ಆ ಗಂಗಾ ನದಿಯಲ್ಲಿ ಸ್ನಾನ ಮಾಡಿದ್ರಿಂದ ಇವ್ರಿಗೆ ಆ ಗಂಗಾ ನದಿಯಲ್ಲಿ ಪ್ರತಿ ಹುಣ್ಣುಮೇಲುವೆ ದತ್ತಾತ್ರೇಯರ ಪೂಜೆ ನಡೀತಾ ಇರುತ್ತೆ. ಅದೊಂದು ಗಂಗಾ ನದಿಯಲ್ಲಿ ಆರತಿ ಮಾಡಿ ಎಲ್ಲ ಮಾಡ್ತಾರೆ. ಅದೊಂದು ದತ್ತಾತ್ರೇಯರ ಇದು. ಇವ್ರ ಜನನ ಮಾರ್ಗ ನಾವಾಗಲೇ ಹೇಳ್ದಂಗೆ ನಿಮಗೆ, ಮಾರ್ಗಶಿರ ಮಾಸದ ಹುಣ್ಣಿಮೆಯ ದಿನ ಇವ್ರು ಜನಿಸ್ತಾರೆ. ಇವ್ರ ಜನನ ಪ್ರದೋಷದ ಸಮಯದಲ್ಲಾಗುತ್ತೆ. ಪ್ರದೋಷದ ಸಮಯದಲ್ಲಾದ್ದರಿಂದ ಇವ್ರನ್ನ ಪೂಜೆ ಪುನಸ್ಕಾರಗಳೆಲ್ಲ ಹುಣ್ಣಿಮೆ ದಿನ ಏನಾಗುತ್ತೆ ಅಂದರೆ ಮಧ್ಯಾಹ್ನದ ಮೇಲೆ ಶುರುವಾಗುತ್ತೆ. ಪ್ರದೋಷ ಅಂತಂದರೆ 3 ಗಂಟೆಯ ನಂತರ ಮತ್ತು 7 ಗಂಟೆಯ ಒಳಗೆ ಇರುವಂಥ ಸಮಯ, ಅದನ್ನು ಪ್ರದೋಷ ಸಮಯ ಅಂತ ಹೇಳ್ತೀವಿ. ಇದನ್ನು ನಾವು ವಿಶೇಷವಾಗಿ ಮಾರ್ಗಶಿರ ಮಾಸದ ಹುಣ್ಣಿಮೆ ದಿನ ಪ್ರದೋಷ ಸಮಯದಲ್ಲಿ ನಾವು ವಿಶೇಷವಾಗಿ ದತ್ತಾತ್ರೇಯ ಅನ್ನು ನಾವು ಪೂಜೆ ಮಾಡಿದ್ರೆ ನಮಗೆ ಅವ್ರದ್ದು ಅನುಗ್ರಹ ಆಗುತ್ತೆ ಅಂತ. ತುಂಬ ಒಳ್ಳೆಯದಾಗಿ ನಮ್ಮ ಗುರುಶಾಪ ಏನಿರುತ್ತೆ ಅದು ನಿವಾರಣೆ ಆಗುತ್ತೆ ಅಂತ. ಎಷ್ಟೋ ಜನಕ್ಕೆ ಗೊತ್ತಿರಲ್ಲ ಗುರುಶಾಪ ಅಂದರೆ ಏನು ಅಂತ. ಕೆಲವೊಂದು ಏನಾಗುತ್ತೆ ಅಂದರೆ ವಿದ್ಯೆ ಚೆನ್ನಾಗಿರುತ್ತೆ, ಜಾತಕದಲ್ಲಿ ವಿದ್ಯೆನೇ ಹತ್ತಿರಲ್ಲ, ಮತ್ತು ಮದುವೆ ಆಗದೇ ಇರೋಂಥದ್ದು, ಗುರುಗಳನ್ನ ನಾವು ನಿಂದನೆ ಮಾಡಿರೋಂಥದ್ದು, ಇವೆಲ್ಲ ಗುರುಶಾಪ ಆಗಿರುತ್ತೆ. ಗುರುಗಳನ್ನ ಆಡ್ಕೊಂಡಿರೋಂಥದ್ದು, ನಿಂದನೆ ಮಾಡಿರೋಂಥದ್ದು, ಇವೆಲ್ಲ ಗುರುಶಾಪ ಆಗಿರುತ್ತೆ. ಅದನ್ನೆಲ್ಲ ನಿವಾರಣೆ ಮಾಡಬೇಕು ಅಂದರೆ ದತ್ತಾತ್ರೇಯರನ್ನು ಪೂಜಿಸಿದ್ರೆ ತುಂಬ ಅನುಕೂಲ ಆಗುತ್ತೆ, ಒಳ್ಳೆಯದಾಗುತ್ತೆ. ಅಂದರೆ ಗುರು ಸಮಾನರಾದಂಥವ್ರನ್ನ, ಅಂದರೆ ಅವಧೂತರುಗಳನ್ನ, ದತ್ತಾತ್ರೇಯರನ್ನ, ಗುರು ರಾಘವೇಂದ್ರ ಸ್ವಾಮಿಗಳನ್ನ, ಶಿರಡಿ ಸಾಯಿಬಾಬಾ ಅವ್ರನ್ನ, ಇವ್ರನ್ನೆಲ್ಲನೂ ನಾವು ಪೂಜಿಸಿದ್ರೆ ಅದು ಗುರುಶಾಪ ಕಮ್ಮಿ ಆಗುತ್ತೆ ಅಂತ. ವಿಶೇಷವಾಗಿ ದತ್ತಾತ್ರೇಯರನ್ನ ಪೂಜಿಸಿದ್ರೆ ಗುರುಶಾಪ ಕಮ್ಮಿ ಆಗುತ್ತೆ ಅಂತ. ಹಾಗೆ ಈ ಆಚರಣೆ ಹೇಗೆ, ದತ್ತಾತ್ರೇಯರ ಜಯಂತಿ ಆಚರಣೆ ಹೇಗೆ, ಯಾವ ದೇವಸ್ಥಾನಗಳೆಲ್ಲ ಎಲ್ಲೆಲ್ಲಿ ದೇವಸ್ಥಾನಗಳಿದೆ ಅಂತಂದರೆ, ದತ್ತಾತ್ರೇಯರನ್ನ ಪ್ರಮುಖವಾಗಿ ನಾವು ಗುಲ್ಬರ್ಗಾ ಜಿಲ್ಲೆ ಗಾಣಗಾಪುರದಲ್ಲಿ ದತ್ತಾತ್ರೇಯರ ದೇವಸ್ಥಾನ ಇದೆ. ಅಲ್ಲಿ ಪಾದುಕಾ ದರ್ಶನ ಅಂತ ಹೇಳ್ತೀವಿ, ಪಾದುಕೆ ಮತ್ತು ದೇವರ ಬಾಲ ದತ್ತಾತ್ರೇಯನ ಸ್ವರೂಪ ಅಲ್ಲಿರೋಂಥದ್ದು. ಮತ್ತು ಹಾಗೆ ನಮ್ಮ ಚಂದ್ರದೋರಣ ಪರ್ವದಲ್ಲಿವೆ, ಅಲ್ಲೂ ದತ್ತಾತ್ರೇಯರ ಪಾದುಕೆ ದರ್ಶನ ಆಗೋಂಥದ್ದು ಈಗ ನಡೀತಾ ಇದೆ. ಇಲ್ಲಿ ಏನಂತಂದರೆ ಆ ದಿನ ದತ್ತಾತ್ರೇಯರ ಜಯಂತಿ ದಿನ ಏನು ಮಾಡ್ತಾರೆ ಅಂದರೆ, ಬೆಳಗ್ಗೆ ಪಾದುಕೆಗೆ ಪೂಜೆ ಮಾಡಿ, ಷೋಡಶೋಪಚಾರ ಪೂಜೆ ಎಲ್ಲ ಆದಮೇಲೆ ಅದಕ್ಕೆ ಅಲಂಕಾರಗಳೆಲ್ಲ ಮಾಡಿ, ವಿಧಿವಿಧಾನಗಳಿಂದ ಏನೇನು ಪೂಜೆ ಆಗಬೇಕು, ಧೂಪ ದೀಪ ನೈವೇದ್ಯ ಅವೆಲ್ಲ ಮಾಡಿ, ಮಹಾಮಂಗಳಾರತಿ ಮಾಡಿ, ಅದಾದಮೇಲೆ ಎಲ್ಲರಿಗೂ ದತ್ತಾತ್ರೇಯರ ಪಾದುಕ ದರ್ಶನಕ್ಕೆ ಅವಕಾಶ ಕೊಡ್ತಾರೆ. ಅದಾದಮೇಲೆ ಅಲ್ಲಿ ಒಂದಷ್ಟು ಪ್ರವಚನಗಳನ್ನ ಇಟ್ಟಿರ್ತಾರೆ, ಗುರುಚರಿತೆ ಓದ್ತಿರ್ತಾರೆ, ಅವಧೂತ ಗೀತ ಅನ್ನೋ ಚರಿತ್ರೆನ ಓದ್ತಾರೆ, ಜೀವನ್ ಮುಕ್ತ ಗೀತ ಅನ್ನೋ ಚರಿತ್ರೆ ಓದ್ತಾರೆ. ಅಂದರೆ ಇದೆಲ್ಲ ದತ್ತಾತ್ರೇಯರು ನಡೆದು ಬಂದ ದಾರಿಗಳು ಹೇಗಿದೆ, ಅವ್ರು ಮಾಡಿದಂಥ ಮಾರ್ಗಗಳೇನು, ಅವರು ಮಾಡಿದಂಥ ಕಾರ್ಯಗಳೇನು, ಅವರಿಂದ ಯಾರ್ಯಾರಿಗೆ ಏನೇನು ಒಳ್ಳೆಯದಾಯಿತು, ಇವೆಲ್ಲವನ್ನು ತಿಳಿಸ್ಕೊಡೋಂಥದ್ದೇ ಗುರುಚರಿತ್ರೆ ಮತ್ತು ಅವಧೂತ ಗೀತ, ಜೀವನ್ ಮುಕ್ತ ಗೀತ ಅನ್ನೋ ಪವಿತ್ರ ಪುಸ್ತಕಗಳು ಅವೆಲ್ಲ ಅದನ್ನು ಓದ್ತಾರೆ. ಅವತ್ತು ಗುಲ್ಬರ್ಗ ಹತ್ರ ಇರೋಂಥ ಗಾಣಗಾಪುರದಲ್ಲಿ ಅವತ್ತು ತುಂಬ ವಿಶೇಷವಾಗಿ ನಡೆಯುವಂಥ ಪೂಜೆ ಇದು. ಗಾಣಗಾಪುರದಲ್ಲಿ ಏನಂದರೆ ಪಾದುಕಾ ದರ್ಶನ ಅಂತ, ನರಸಿಂಹ ಸರಸ್ವತಿಯ ಪಾದುಕೆಗಳಾಗಿದೆ ಇದು. ಇದು ಕಂದು ಕೆಂಪು ಬಣ್ಣದಲ್ಲಿರುತ್ತೆ ಪಾದುಕೆ, ಅವರು ಅಲಂಕಾರ ಎಲ್ಲ ಮಾಡಿದಾಗ ಕಂದು ಕೆಂಪು ಬಣ್ಣಕ್ಕೆ ಬರುತ್ತೆ ಪಾದುಕೆ ಅಂತ. ಏನೇ ತೊಳೆದು ಏನೇ ಮಾಡಿದ್ರೂ ಕಂದು ಕೆಂಪು ಬಣ್ಣಕ್ಕೆ ಅವಧೂತರ ಪಾದುಕೆ ಬರುತ್ತೆ. ಮತ್ತು ಅದನ್ನು ಮರದಿಂದ ಮಾಡಿದರೆ ಅಂತ ಹೇಳ್ತಾರೆ, ಆದರೂ ಅದನ್ನು ಮುಟ್ಟಿದ್ರೆ ನಾವು ನಮ್ಮ ಕಾಲು ಮುಟ್ಟಿದ್ರೆ ಹೆಂಗೆ ಸ್ಪರ್ಶ ಆಗುತ್ತೋ ಅದೇ ಥರ ಅದುವೇ ಸ್ಪರ್ಶ ಆಗುತ್ತೆ ದತ್ತಾತ್ರೇಯರ ಪಾದುಕೆ ಅಂತ ಹೇಳ್ತಾರೆ. ಅದರಿಂದ ಅದಕ್ಕೆ ಒಂದು ಮಹತ್ವ, ಅವಧೂತರದೊಂದು ಮಹತ್ವ, ಅದು ಅವ್ರಿಗೆ ಇದ್ದಂಥ ಶಕ್ತಿಯಿಂದ ಅದು ಆ ಥರ ನಮಗೆ ಅಂಗ ಸ್ಪರ್ಶ ಮಾಡಿದಂಥ ಅನುಭವ ಆಗುತ್ತೆ ಅಂತ ಬರುತ್ತೆ. ಅದಲ್ಲದೆ ಪ್ರಸ್ತುತವಾಗಿ ಏನಂತಂದರೆ ದತ್ತಾತ್ರೇಯರು ಪ್ರಕೃತಿ ಪ್ರಿಯರು, ನಿಮಗೆ ಗೊತ್ತಿರೋ ಹಾಗೆ ಅವರೆಲ್ಲ ಎಲ್ಲಿ ಅಂತಂದರೆ ಯಾವುದಾರ ಒಂದು ಆಶ್ರಮ ಅಥವಾ ಯಾವುದಾರ ಒಂದು ಗಿಡ ಅಂದರೆ ಮರದ ಕೆಳಗಡೆ, ಹತ್ತಿ ಮರದ ಕೆಳಗಡೆ ಕೂತಿರ್ತಾರೆ. ಅಂದರೆ ಕೂತಿರೋ ಅಂಥದ್ದು ನೀವು ಎಲ್ಲ ಚಿತ್ರಪಟಗಳಲ್ಲೂ ನೋಡ್ತಾ ಇರ್ತೀರ, ಅವರ ಫೋಟೋಗಳಲ್ಲಿ ನೋಡ್ತಾ ಇರ್ತೀರ. ಆ ಪ್ರಕೃತಿಯಲ್ಲೇ ಇರುವಂಥ ಒಂದು 24 ಗುಣಗಳನ್ನ ಅವರು ಗುರುಗಳಾಗಿ ಸ್ವೀಕರಿಸ್ತಾರೆ. ಪ್ರಕೃತಿಯಲ್ಲಿ ಸಿಗುವಂಥ 24 ವಸ್ತುಗಳು, ಒಂದು ಭೂಮಿ, ಆ ಭೂಮಿಯಲ್ಲಿರುವಂಥ ತಾಳ್ಮೆ, ಮತ್ತು ಅದರ ನಾವು ಏನೇ ಮಾಡಿದ್ರೂ ಇರುವಂಥ ತಾಳ್ಮೆಯನ್ನು ನೋಡಿ ಅವರು ಅದರಿಂದ ತಾಳ್ಮೆಯನ್ನು ಕಲಿತಾರೆ. ನೀರು, ಗಾಳಿ, ಬೆಂಕಿ, ಆಕಾಶ, ಚಂದ್ರ, ಸೂರ್ಯ, ಪಾರವಾಳ, ಹೆಬ್ಬಾವು, ಸಾಗರ, ಚಿಟ್ಟೆ, ಜೇನುನೊಣ, ಜೇನು ಸಂಗ್ರಹ ಮಾಡೋರು, ಆನೆ, ಮತ್ತು ಜಿಂಕೆ, ಮೀನು, ನೃತ್ಯದ ಹುಡುಗಿ, ಮತ್ತು ವೇಶ್ಯೆ, ಮಗು, ಕನ್ಯೆ, ಸರ್ಪ, ಬಾಣ ತಯಾರಿ ಮಾಡೋನು, ಜೇಡ, ಮತ್ತು ಜೀರುಂಡೆ, ಇವೆಲ್ಲವೂ ಪ್ರಕೃತಿಯಲ್ಲಿ ಇರುವಂಥ ಕೆಲವೊಂದು ವಸ್ತುಗಳಿಂದ, ಕೆಲವೊಂದು ಮನುಷ್ಯರಿಂದ ನೋಡಿ, ಕೆಲವೊಂದು ಪ್ರಾಣಿಗಳಿಂದ ನೋಡಿ ಅವರು ಇವೆಲ್ಲನೂ ಅದರಿಂದ ಏನೇನು ಆಗ್ತಾಯಿರುತ್ತೆ, ಕ್ರಿಯೆಗಳಾಗ್ತಾ ಇರುತ್ತೆ, ಆ ಕ್ರಿಯೆಗಳಿಂದ ಅವು ಏನು ಮಾಡ್ಕೊಳ್ತಿರ್ತವೆ, ಹೆಂಗೆ ತಾವು ಸಿಗಾಕೊಳ್ತವೆ,
ಅಥವಾ ಹೆಂಗೆ ಮನುಷ್ಯನ ತೃಪ್ತಿ ಪಡುತ್ತೆ, ಈಗ ಭೂಮಿಯಿಂದ ತಾಳ್ಮೆ, ನೀರಿಂದ ಹೊಂದ್ಕೊಳ್ಳೋಂಥದ್ದು, ಹೊಂದ್ಕೊಂಡು ಯಾವ ಎಲ್ಲಿಗೆ ನೀರು ಎಲ್ಲಿಗೆ ನೀವು ಯಾವ ಪಾತ್ರೆಗೆ ಹಾಕಿದ್ರು ಅದಕ್ಕೆ ಹೊಂದ್ಕೊತ್ತೆ, ಮತ್ತು ಶುದ್ಧವಾಗಿರುವಂಥದ್ದು, ಗಾಳಿಯಿಂದ ಬಾಂಧವ್ಯವನ್ನು ಯಾವ ಕಡೆಗೆ ಬೇಕಾದರೂ ಅದು ಬೀಸಿದ್ರು ಅದಕ್ಕೆ ತಕ್ಕಂತೆ ಬಾಂಧವ್ಯವನ್ನು, ಬೆಂಕಿಯಿಂದ ಪ್ರಕಾಶಮಾನವಾಗಿ ಉರಿಯೋದನ್ನ ಬೆಂಕಿಯಿಂದ ಕಲ್ತ್ಕೊಳ್ತಾರೆ, ಆಕಾಶದಲ್ಲಿ ಅಡಗಿರೋಂಥ ಸಂಪರ್ಕ ಸಂಪತ್ತುಗಳನ್ನ ನೋಡಿದ್ರು, ಸೂರ್ಯ ಗಾಳಿ ನಕ್ಷತ್ರಗಳು ಅವೆಲ್ಲ ಇದ್ರು ಅವಕ್ಕೆ ಹೊಂದ್ಕೊಳ್ಳದೇ ಇದ್ವೆ, ಅದಕ್ಕೆ ತಕ್ಕಂತೆ ಹೊಂದ್ಕೊಂಡು ಹೋಗೋ ಅಂಥದ್ದು ಇದೆಲ್ಲನೂ 24 ಗುರುಗಳನ್ನ ಮಾಡಿಕೊಂಡು ಅವರು ಕಲ್ತಿರ್ತಾರೆ ಅದನ್ನೆಲ್ಲನೂ ದತ್ತಾತ್ರೇಯರು. ಇದು ದತ್ತಾತ್ರೇಯರ ಹಿನ್ನೆಲೆ ಹಾಗೂ ಅವರ ಜೀವನ ಚರಿತ್ರೆ ಮತ್ತು ಪೌರಾಣಿಕ ವಿಷಯಗಳಾಗಿರುತ್ತೆ. ಇದು ಆಚರಣೆ ಏನಂತಂದರೆ, ಎಷ್ಟೋ ಇವಾಗ ದತ್ತಾತ್ರೇಯ ಜಯಂತಿನ ಈಗಿನ ಪ್ರಮುಖವಾಗಿ ಆಚರಣೆ ಹೇಗೆ ಮಾಡ್ತಾ ಇದ್ದೀವಿ ಅಂತಂದರೆ ದತ್ತಮಾಲಾ ಅಭಿಯಾನ ಅಂತ. ಎಲ್ಲರೂ ಈಗಿನ ಪ್ರಸ್ತುತಿಯಲ್ಲಿ ದತ್ತಾತ್ರೇಯರ ಮಾಲೆ, ನಾವು ಶಬರಿಮಲೆಗೆ ಹೇಗೆ ಹೋಗ್ತೀವೋ ಹಾಗೆ ದತ್ತಾತ್ರೇಯರನ್ನ ಮಾಲೆ ಧರಿಸಿ ನಾವು ಈಗ ದತ್ತಾತ್ರೇಯರ ಪಾದುಕಾ ದರ್ಶನಕ್ಕೆ ಹೋಗೋಕ್ಕೆ ಶುರು ಮಾಡಿದ್ದೀವಿ. ಇದು ಒಂದು ವಿಶೇಷವಾಗಿ ಮಾಡೋಂಥದ್ದು, ಒಂದು ಶಬರಿಮಲೆಗೆ ಹೋಗಿ ಅಯ್ಯಪ್ಪನ ದರ್ಶನ ಮಾಡಿದಂಗೆ ಇಲ್ಲೂ ದತ್ತಮಾಲೆ ಹಾಕ್ಕೊಂಡು ಆ ಒಂದು 5 ದಿನಗಳ ವ್ರತ, 3 ದಿನಗಳ ವ್ರತ ಅಥವಾ 9 ದಿನಗಳ ವ್ರತ ಇದ್ದು, ಒಂದು ಸಮಯ ಉಪವಾಸ ಇದ್ದು, ಮಿಕ್ಕಿದ ದಿನ ಬೆಳಗ್ಗೆ ಸಂಜೆ ದೇವರ ದತ್ತಾತ್ರೇಯರ ಒಂದು ಫೋಟೋ ಮೂರ್ತಿ ಇಟ್ಟು ಅದಕ್ಕೆ ಪೂಜೆ ಮಾಡಿ, ಅದಕ್ಕೆ ಷೋಡಶೋಪಚಾರ ಪೂಜೆ ಮಾಡಿ, ಅದನ್ನು ಒಂದು ನಿಯಮ ನಿಷ್ಠೆಗಳಿಂದ ಇದ್ದು ಅದನ್ನು ಅಲ್ಲಿಗೆ ಹೋಗಿ ದತ್ತ ದರ್ಶನ ಮಾಡಿ ಪಾದುಕಾ ದರ್ಶನ ಮಾಡ್ಕೊಂಡು ಬರೋ ಅಂಥದ್ದು ಅಲ್ಲಿ. ಇದನ್ನು ನಾವು ಇವಾಗಿನ ಪ್ರಸ್ತುತಿಯಲ್ಲಿ ಆಚರಣೆ ಮಾಡ್ತಾಯಿದ್ದೀವಿ. ಇದು ತುಂಬ ಒಂದು ಒಳ್ಳೆಯ ಅಭಿವೃದ್ಧಿ ಅಂತ ಹೇಳ್ಬೋದು. ಯಾಕೆಂದರೆ ಎಷ್ಟೋ ಜನಕ್ಕೆ ಧರ್ಮದ ಬಗ್ಗೆ ಒಂದು ಪ್ರೇರಣೆ ಕೊಡ್ತಾ ಇದೆ. ಇದನ್ನು ನಾವು ಮಾಡೋದ್ರಿಂದ ಒಂದು ನಾವು ಧರ್ಮದ ಆಚರಣೆಗಳನ್ನ ತಂದ್ಕೋತಾ ಇದ್ದೀವಿ ಅಂತ. ಶಬರಿಮಲೆಗೆ ಹೋದಂಗೆ ದತ್ತಾತ್ರೇಯನ ನೋಡಿದಂಗೆ ಅದೇ ಥರ ನಾವು ಒಂದು ಆಚರಣೆ ಮಾಡಿದೆ. ಮೊದಲೆಲ್ಲ 48 ದಿನ ಇದ್ದು ಶಬರಿಮಲೆಗೆ ಹೋಗ್ತಾಯಿದ್ದಲ್ಲ, ಹಾಗೆ ಇವಾಗಲೂ ದತ್ತಾತ್ರೇಯಗೂ ಅಷ್ಟೇ ಒಂದು ದತ್ತಮಾಲಾ ಅಭಿಯಾನ ಅಂತ ಮಾಡಿಕೊಂಡು ಅಲ್ಲಿಗೆ ಹೋಗ್ತಾ ಇದ್ದೀವಿ. ವಿಶೇಷವಾಗಿ ದೇವಸ್ಥಾನಗಳಲ್ಲೆಲ್ಲ ಇದನ್ನು ತುಂಬ ವಿಶೇಷವಾಗಿ ಅಲಂಕಾರ ಮಾಡಿ ಬಾಲ ದತ್ತಾತ್ರೇಯರನ್ನ ಒಂದು ಮೂರ್ತಿ ಥರ ರೆಡಿ ಮಾಡಿ ಅದರಲ್ಲಿ ನಾವು ವಿಶೇಷವಾಗಿ ಪೂಜೆ ಮಾಡೋ ಅಂಥದ್ದು. ಪ್ರಸ್ತುತವಾಗಿ ದತ್ತಾತ್ರೇಯರ ದೇವಸ್ಥಾನಗಳು ವಿಶೇಷವಾಗಿ ಎಲ್ಲಿದೆ ಅಂತಂದರೆ ಮಹಾರಾಷ್ಟ್ರದಲ್ಲಿದೆ, ಕರ್ನಾಟಕದಲ್ಲಿದೆ, ಆಂಧ್ರ, ಗುಜರಾತ್ ಈ ಭಾಗಗಳಲ್ಲಿ ದತ್ತಾತ್ರೇಯರ ದೇವಸ್ಥಾನಗಳಿದೆ. ಅದೇ ಹತ್ತತ್ರದಲ್ಲಿ ನಮ್ಮ ಆಂಧ್ರ ಮತ್ತು ಮಹಾರಾಷ್ಟ್ರದ ಹತ್ತತ್ರದಲ್ಲಿರುವ ಗುಲ್ಬರ್ಗಾದಲ್ಲಿರುವಂಥ ಗಾಣಗಾಪುರ ಅದು ತುಂಬ ವಿಶೇಷವಾಗಿ ಇರೋಂಥ ಒಂದು ಪ್ರಸಿದ್ಧ ದತ್ತಾತ್ರೇಯರ ದೇವಸ್ಥಾನ. ಈಗ ನಮ್ಮ ಚಂದ್ರದ್ರೋಣ ಪರ್ವತದಲ್ಲಿರುವಂಥ ದತ್ತಾತ್ರೇಯ ಪಾದುಕಾ ದರ್ಶನಕ್ಕೆ ಅದೊಂದು ವಿಶೇಷವಾಗಿರುವಂತಹ ದೇವಸ್ಥಾನ. ಇದು ನಮ್ಮ ಕರ್ನಾಟಕದಲ್ಲಿ ತಿಳಿದಿರುವ ಮಟ್ಟಿಗೆ ಇರುವಂಥ ದೇವಸ್ಥಾನಗಳು. ಕೊನೆಯದಾಗಿ ಏನಂತಂದರೆ, ಜನಧ್ವನಿ ಕೇಳಿದ್ರಿಗೆ ಈ ಏನು ದತ್ತಾತ್ರೇಯ ಜಯಂತಿ ನಾವು ಆಚರಣೆ ಮಾಡ್ಕೊಂಬಂದಿದ್ದೀವಿ, ಅದೆಲ್ಲರೂ ನಡೀತಾ ಇದೆ. ಇದಿಷ್ಟು ನಾನು ಏನಂತ ಹೇಳಕ್ಕೆ ಬಂದಿದ್ದು ಅಂದರೆ ದತ್ತಾತ್ರೇಯ ಜಯಂತಿನ ಹೇಗೆ ಆಚರಣೆ ಮಾಡ್ತೀವಿ, ದತ್ತಾತ್ರೇಯರ ಜನದ ಹಿನ್ನೆಲೆ ಏನು, ಇವೆಲ್ಲವನ್ನು ನಾನು ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ. ಎಲ್ಲ ಜನಧ್ವನಿ ಕೇಳಿದ್ರಿಗೂ ಕೋದಂಡರಾಮ ದೇವಸ್ಥಾನದ ಪ್ರಧಾನ ಅರ್ಚಕರಾದ ಹರೀಶ್ ಮಾಡುವ ನಮಸ್ಕಾರಗಳು. ಆತನ ಬ್ರಹ್ಮನು ಆತನ ವಿಷ್ಣುವು ಆತನ ಪರಶಿವನು, ಆತನ ಬ್ರಹ್ಮನು ಆತನ ವಿಷ್ಣುವು ಆತನ ಪರಶಿವನು, ಆತನ ನಾಮವ ಸ್ತುತಿಸಲು ಪ್ರೇಮದಿ ಆತನ ಕಳೆಯುವನು, ಮನದ ಚಿಂತೆ ಅಳಿಸುವನು. ದತ್ತನ ನೆನೆ ಮನವೇ ಶ್ರೀ ಗುರು, ದತ್ತನ ನೆನೆ ಮನವೇ. ನಾಲ್ಕು ವೇದಗಳ ಹಿಂಬಾಲಿಸುತ್ತಿರ ನೋಡು ತನಗುತ್ತಿರುವ, ನಾಲ್ಕು ವೇದಗಳ ಹಿಂಬಾಲಿಸುತ್ತಿರ ನೋಡು ತನಗುತ್ತಿರುವ, ಕಾಮಧೇನು ಬಳಿ ಕಲ್ಪ ವೃಕ್ಷದಡಿ ಆಯತಿ ನಿಂತಿರುವ, ವರವ ನೀಡಲು ಕಾದಿರುವ. ದತ್ತನ ನೆನೆ ಮನವೇ ಶ್ರೀ ಗುರು, ದತ್ತನ ನೆನೆ ಮನವೇ. ಹಣ್ಣನು ಕೇಳನು ಬಯಸನು ಏನನ್ನು, ಹೂವ
ಒಬ್ಬನು ಕೇಳನು ಹಣ್ಣನು ಕೇಳನು ಬಯಸನು ಏನನ್ನು ನಿರ್ಮಲ ಪ್ರೇಮವು ತುಂಬಿದ ಹೃದಯಕ್ಕೆ ಆತನು ಸೋಲುವನು ಬೇಡದೆ ನೆಮ್ಮದಿ ನೀಡುವನು ದತ್ತನ ನೆನೆ ಮನವೇ ಶ್ರೀ ಗುರು ದತ್ತನ ನೆನೆ ಮನವೇ ದತ್ತನ ನೆನೆ ಮನವೇ ಶ್ರೀ ಗುರು ದತ್ತನ ನೆನೆ ಮನವೇ